ಓಂ ಶಾಂತಿ. ಮುರುಳಿಯ ದಿನಾಂಕ 18/9/2020. ಪ್ರತಃ ಮುರುಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೀರಾ. ಆದ್ದರಿಂದ ನೀವೆಂದಿಗೂ ಅಶಾಂತರಾಗಬಾರದು. ಪ್ರಶ್ನೆ: ತಂದೆ ಎಂತಹ ಮಕ್ಕಳಿಗೆ ಆಜ್ಞಾಕಾರಿ ಮಕ್ಕಳೆಂದು ಹೇಳುತ್ತಾರೆ? ಉತ್ತರ: ತಂದೆಯ ಮುಖ್ಯ ಆದೇಶವಾಗಿದೆ, ಮಕ್ಕಳೇ, ಅಮೃತ ವೇಳೆ ಎದ್ದು ತಂದೆಯನ್ನು ನೆನಪು ಮಾಡಿರಿ. ಯಾರು ಈ ಮುಖ್ಯ ಆದೇಶವನ್ನು ಪಾಲಿಸುತ್ತಾರೆಯೋ, ಬೆಳಗ್ಗೆ ಬೆಳಗ್ಗೆ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಫ್ರೆಶ್ ಆಗಿ ಸಮಯಕ್ಕೆ ಸರಿಯಾಗಿ ನೆನಪಿನ ಯಾತ್ರೆಯಲ್ಲಿರುತ್ತಾರೆಯೋ, ಅಂತಹವರಿಗೆ ತಂದೆಯು ಸುಪುತ್ರರು ಅಥವಾ ಆಜ್ಞಾಕಾರಿಗಳೆಂದು ಹೇಳುತ್ತಾರೆ. ಅವರೇ ಹೋಗಿ ರಾಜರಾಗುತ್ತಾರೆ, ಕುಪುತ್ರರು ಕಸಗುಡಿಸುವಂತಹವರಾಗುತ್ತಾರೆ. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಸದಾ ಸ್ಮೃತಿ ಇರಲಿ, ನಾವು ಈಶ್ವರನ ಸಂತಾನರಾಗಿದ್ದೇವೆ, ಪರಸ್ಪರ ಮಧುರರಾಗಿರಬೇಕು, ಯಾರಿಗೂ ದುಃಖ ಕೊಡಬಾರದು. ಎರಡನೇ ಪಾಯಿಂಟು, ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಬೇಕು, ನನ್ನಿಂದ ಯಾವುದೇ ವಿಕರ್ಮ ಆಗ್ತಿಲ್ವ? ಅಶಾಂತರಾಗುವ ಹಾಗೂ ಅಶಾಂತಿಯನ್ನು ಹರಡಿಸುವಂತಹ ಅಭ್ಯಾಸವಂತೂ ಇಲ್ವ? ವರದಾನ: ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ. ಏಕ್ ಬಾಪ್ ದೂಸ್ರ ನಾ ಕೋಯಿ. ಈ ಸ್ಮೃತಿಯಿಂದ ಬಂಧನ ಮುಕ್ತ ಯೋಗಯುಕ್ತ ಭವ. ವರದಾನದ ವಿಶ್ಲೇಷಣೆ: ಈಗ ಮನೆಗೆ ವಾಪಸ್ ಹೋಗುವ ಸಮಯವಾಗಿದೆ, ಆದ್ದರಿಂದ ಬಂಧನ ಮುಕ್ತ ಮತ್ತು ಯೋಗಯುಕ್ತರಾಗಿರಿ. ಬಂಧನ ಮುಕ್ತ ಅಂದರೆ ಅರ್ಥ ಸಡಿಲವಾದ ಡ್ರೆಸ್, ಟೈಟ್ ಅಲ್ಲ. ಆದೇಶ ಸಿಕ್ಕಿತು, ಸೆಕೆಂಡಿನಲ್ಲಿ ಹೊರಟೆವು. ಈ ರೀತಿ ಬಂಧನ ಮುಕ್ತರು ಮತ್ತು ಯೋಗಯುಕ್ತ ಸ್ಥಿತಿಯ ವರದಾನ ಪ್ರಾಪ್ತಿ ಮಾಡಿಕೊಳ್ಳಲು ಸದಾ ಈ ಪ್ರತಿಜ್ಞೆಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು. ಏಕ್ ಬಾಪ್ ದುಸ್ರ ನಾ ಕೋಯಿ. ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ. ಏಕೆಂದರೆ ಮನೆಗೆ ಹೋಗಲು ಹಾಗೂ ಸತ್ಯಯುಗಿ ರಾಜ್ಯದಲ್ಲಿ ಬರಲು ಈ ಹಳೆಯ ಶರೀರವನ್ನು ಬಿಡಬೇಕಾಗುತ್ತದೆ. ಆದ್ದರಿಂದ ಚೆಕ್ ಮಾಡಿಕೊಳ್ಳಿ, ಈ ರೀತಿ ಎವರಡಿ ಆಗಿದ್ದೀರಾ ಅಥವಾ ಇಲ್ಲಿಯವರೆಗೆ ಕೆಲವು ಹಗ್ಗಗಳು ಕಟ್ಟಿಟ್ಕೊಂಡಿದ್ದೀವಾ? ಈ ಹಳೆಯ ಶರೀರ ಟೈಟ್ ಇಲ್ಲ ತಾನೇ? ಸ್ಲೋಗನ್: ವ್ಯರ್ಥ ಸಂಕಲ್ಪ ರೂಪಿ ಎಕ್ಸ್ಟ್ರಾ ಭೋಜನ ಮಾಡಬೇಡಿ, ಆಗ ಬಾರಿತನದ ಕಾಯಿಲೆಯಿಂದ ಬಚಾವಾಗುತ್ತೀರಾ. ಒಳ್ಳೆಯದು. ಓಂ ಶಾಂತಿ.